योगयोगयोगेश्वराय भूत 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 श्वर कालकाल कालश्वराय शेव शेव सर्वेश्वराय शम्भो श्वराय कालकालकालश्वराय शेव शेवेश्वराय शम्भ शम्भ महा ദം മരണം മിണം മധുര സ്മരണംവശാ

ಜೀವನದ ಸ್ವರೂಪ ಹೇಗಿದೆ ಅಂದರೆ ನಾನು ಅಂತ ನಾವು ಅಂದ್ಕೊಳ್ಳೋ ಅದೇ ಪೊಟ್ಟಣದಲ್ಲಿ ಜೀವನ ಮರಣ ಒಟ್ಟಾಗಿ ಪ್ಯಾಕ್ ಮಾಡಲಾಗಿದೆ ಪ್ರತ್ಯೇಕವಾಗಲ್ಲ ಒಂದೇ ಪ್ಯಾಕೇಜ್ ಪ್ರೀತಿ ದ್ವೇಷ ಅದೇ ಹೃದಯದಲ್ಲಿ ಇಟ್ಕೋಬಹುದು ಒಂದೇ ಸಮಯದಲ್ಲಿ ಒಬ್ಬರನ್ನು ಪ್ರೀತಿಸಿ ಇನ್ನೊಬ್ಬರನ್ನು ದ್ವೇಷಿಸಬಹುದು ತುಮಲ ಮತ್ತು ಶಾಂತಿ ಒಂದೇ ಪ್ಯಾಕೇಜ್ನಲ್ಲಿದೆ ಈ ತರಹ ನೀವು ಯಾವಾಗಲೂ ಸಾಮಾನ್ಯವಾಗಿ ವಿರುದ್ಧ ವಿಷಯಗಳು ಅಂದುಕೊಂಡಿದ್ದು ಎಲ್ಲನೂ ಒಂದೇ ಪೊಟ್ಟಣದಲ್ಲಿ ಪ್ಯಾಕ್ ಆಗಿದೆ ಪ್ರಶ್ನೆ ಇಷ್ಟೆ ನೀವು ಏನನ್ನು ಆಯ್ಕೆ ಮಾಡ್ಕೋತೀರಿ ಪ್ರೀತಿಯನ್ನು ಆರಿಸಿದರೆ ಒಂದು ರೀತಿ ಇರ್ತೀರಿ ದ್ವೇಷ ಆರಿಸಿದರೆ ಇನ್ನೊಂದು ರೀತಿ ಇರ್ತೀರಿ ಸಂತೋಷ ಆರಿಸಿದರೆ ಒಂದು ರೀತಿ ದುಃಖ ಆರಿಸಿದರೆ ಇನ್ನೊಂದು ರೀತಿ ಸದ್ಗುರು ಯಾಕದನ್ನು ಪ್ರತ್ಯೇಕವಾಗಿ ಪ್ಯಾಕ್ ಮಾಡಲಿಲ್ಲ ಇಲ್ಲ ಇಲ್ಲ ಅದು ನಿಮ್ಮ ಆಯ್ಕೆ ಸೃಷ್ಟಿ ಅಷ್ಟು ಕರುಣಾಮಯಿ ಯು ವಾಂಟ್ ಫ್ರೀಡಮ್ ಟು ಸಫ ನಿಮಗೆ ನರಳಬೇಕಂದ್ರೆ ನರಳೋ ಸ್ವಾತಂತ್ರ್ಯ ಇದೆ ಎಸ್ ಹೌದು ಬಹಳಷ್ಟು ಜನ ತಮಗೆ ನೋವು ನರಳಾಟವನ್ನು ಆಯ್ಕೆ ಮಾಡ್ಕೋತಾರೆ ಮತ್ತು ಖಂಡಿತ ಅದನ್ನು ಸುತ್ತಲೂ ಇರೋರ ಜೊತೆ ಹಂಚ್ಕೋತಾರೆ ಅದು ಆಯ್ಕೆ ಅಷ್ಟೇ ಯಾಕಂದರೆ ಎಲ್ಲ ಅದೇ ಪೊಟ್ಟಣದಲ್ಲಿ ಪ್ಯಾಕ್ ಆಗಿದೆ ಜನರು ಈ ಬಲ ಮೆದುಳು ಎಡೆಮೆದುಳು ಇಡ ಪಿಂಗಳ ಇತ್ಯಾದಿ ಎಲ್ಲ ಹೇಳ್ತಾರೆ ಒಂದು ವೇಳೆ ಹಾಗಿದ್ದರೆ ಬಲಗಡೆ ಸಂತೋಷ ಎಡಗಡೆ ದುಃಖ ಬಲಗಡೆ ಜೀವನ ಎಡಗಡೆ ಮರಣ ಆಗಿದ್ದರೆ ಸುಲಭವಾಗಿರ್ತಿತ್ತು ಆದರೆ ಅದು ಹಾಗಲ್ಲ ಒಟ್ಟಿಗೆ ಪ್ಯಾಕ್ ಆಗಿದೆ ಪ್ರಜ್ಞಾಪೂರ್ವಕವಾಗಿದ್ದರೆ ನಿಮಗೆ ಬೇಕಿದ್ದನ್ನು ಆರಿಸ್ತೀರಿ ಇಲ್ಲಾಂದರೆ ಒಟ್ಟಾರೆಯಾಗಿ ಏನನ್ನೋ ಆಯ್ಕೋತೀರಿ ಆಮೇಲೆ ಯಾಕೆ ತೊಳಲಾಡ್ತಿದ್ದೀರಿ ಯಾಕೆ ಎಲ್ಲ ಕೆಟ್ಟು ಹೋಗಿದೆ ಅಂತ ವಿವರಿಸೋಕ್ಕಾಗದೇ ಇರೋವಾಗ ಹುಡುಕೋದು ದೇವರನ್ನು ಆದರೆ ಮೇಲೆ ದೇವರು ಕಾಣಿಸದೇ ಇದ್ದಿದ್ದರಿಂದ ಗ್ರಹ ನಕ್ಷತ್ರಗಳಲ್ಲಿ ಸಮಾಧಾನ ಪಟ್ಕೋತೀರಿ ಇದನ್ನು ಅರ್ಥ ಮಾಡ್ಕೊಳ್ಳಿ ದೇವರ ನಂತರ ಜನರ ಆಯ್ಕೆ ಗ್ರಹ ನಕ್ಷತ್ರಗಳು ಅವು ನಿರ್ಧರಿಸುತ್ತವೆ ನಿರ್ಧರಿಸೋದು ದೇವರೇ ಆದರೆದು ಬಹಳ ಅಸ್ಪಷ್ಟ ಇವಾದರೂ ಕಾಣಿಸುತ್ತವೆ ಅವು ಉಲ್ಟಾ ತಿರುಗ್ತಿವೆ ನಿಮ್ಮ ಶನಿ ಉಲ್ಟಾ ತಿರುಗುತ್ತಿದೆ ಉಲ್ಟಾ ತಿರುಗುತ್ತಿರೋದು ನಿಮ್ಮ ತಲೆ ಖಂಡಿತವಾಗಿ ಅವು ನಮ್ಮ ಮೇಲೆ ಪ್ರಭಾವ ಬೀರಲ್ವಾ ಹೌದು ಬೀರುತ್ತೆ ಆದರೆ ಪ್ರಭಾವಿಸೋದಕ್ಕೆ ಬೀಡ್ತೀರಾ ಇಲ್ವಾ ಅದು ನಿಮ್ಮ ಆಯ್ಕೆ ಪ್ರಭಾವಕ್ಕೆ ಒಳಗಾಗೋದು ಮತ್ತು ನಿರ್ಬಂಧಿಸೋದು ಇವು ಒಂದೇ ಪಟ್ಟಣದಲ್ಲಿವೆ ಈಗ ಈ ವೈರಸ್ ವಿಷಯ ನಿಮಗೆ ಬಿಟ್ಟಿದ್ದು ನಾನೇನೂ ಮಾಡಲಿಲ್ಲ ನನಗೆ ಹೇಗೆ ಬಂತು ಅದೇ ವಿಷಯ ನೀವೇನೂ ಮಾಡಲಿಲ್ಲ ಕೈ ತೊಳಿಲಿಲ್ಲ ಸ್ಯಾನಿಟೈಸ್ ಮಾಡಿಕೊಳ್ಳಲಿಲ್ಲ ಕಾಳಜಿ ವಹಿಸಲಿಲ್ಲ ಅದಕ್ಕೆ ನಿಮಗೆ ಬಂತು ಒಮ್ಮೆ ಹೀಗಾಯಿತು ಟೆನೆಸ್ಸಿನಲ್ಲಿ ನಾನು ಮತ್ತೆ ಮತ್ತೆ ಟೆನೆಸ್ಸಿ ಬಗ್ಗೆ ಯಾಕೆ ಮಾತಾಡೋದು ಅಂದರೆ ಅಮೆರಿಕದಲ್ಲಿ ಈಶಾ ಇನ್ಸ್ಟಿಟ್ಯೂಟ್ ಆಫ್ ಇನ್ನರ್ ಸೈನ್ಸಸ್ ಇರೋದು ಟೆನೆಸ್ಸಿನಲ್ಲಿ ಇಲ್ಲೂ ತಮಿಳುನಾಡು ಟಿ ಎನ್ ಅಲ್ಲೂ ಟೆನೆಸ್ಸಿ ಟಿ ಎನ್ ನನಗೆ ಸ್ವಲ್ಪ ಸುಲಭ ಆಗತ್ತೆ ಪೋಸ್ಟ್ ಕೋಡ್ ಹೈವೇಗಳ ನಂಬರ್ ಕೂಡ ಸ್ವಲ್ಪ ಒಂದೇ ರೀತಿಯಾಗಿವೆ ನೆನ್ಪಿಡೋದು ಸುಲಭ ಒಂದು ಇನ್ನೊಂದರ ಪ್ರತಿಫಲನ ಟೆನೆಸ್ಸಿನಲ್ಲಿ ಹೀಗಾಯಿತು ಒಂದು ಸಣ್ಣ ಹುದ್ದೆಗೆ ಚುನಾವಣೆಗೆ ನಿಂತಿದ್ದ ಒಬ್ಬ ಮನೆ ಮನೆಗೆ ಹೋಗಿ ಓಟ್ ಕೇಳುತ್ತಿದ್ದ ಒಂದು ಮನೆ ಬಾಗಿಲು ತಟ್ಟಿದಾಗ ಒಬ್ಬ ಮಹಿಳೆ ಬಾಗಿಲು ತೆರೆದಲು ಊರಿಗಾಗಿ ಏನೆಲ್ಲ ಮಾಡ್ತೀನಿ ಅಂತ ಹೇಳ್ಕೊಂಡ ನನ್ನನ್ನು ಚುನಾಯಿಸಿ ಅಂದ ಆಕೆ ಮುಗುಳ್ನಕ್ಕೂ ಹೇಳಿದ್ಲು ನೀನು ನನ್ನ ಎರಡನೇ ಆಯ್ಕೆ ಹೌದಾ ಮೊದಲನೇ ಆಯ್ಕೆ ಯಾರು ಯಾರಾದರೂ ಪರವಾಗಿಲ್ಲ ಅಂದ್ಲು ಮೊದಲನೇ ಆಯ್ಕೆಯನ್ನು ನೀವು ಆರಿಸಬೇಕು ಈಗ ಪರಿಸ್ಥಿತಿ ಒಂದು ರೀತಿಯಲ್ಲಿ ನಮಗೆ ಎದುರಾಗಿದೆ ಈ ಪೀಳಿಗೆಗೆ ಹಿಂದೆಂದೂ ಆಗಿರದ ರೀತಿ ಅಮೆರಿಕ ಹದಿನೈದು ಸಾವಿರ ಸಾವುಗಳನ್ನು ದಾಟುತ್ತಿದೆ ಸ್ಪೇನ್ ಹದಿನೈದು ಸಾವಿರ ದಾಟಿದೆ ಇಟಲಿ ಹದಿನೆಂಟು ಸಾವಿರ ಸಮೀಪಿಸಿದೆ ಫ್ರಾನ್ಸ್ ಹನ್ನೊಂದು ಸಾವಿರ ದಾಟಿದೆ ಯು ಕೆ ಏಳು ಸಾವಿರ ದಾಟಿದೆ ಭಾರತ ಇನ್ನೂರು ಸಮೀಪಿಸಿದೆ ಇದು ಭಾರತದ ಅಧಿಕಾರಿಗಳ ಅಸಾಧಾರಣ ಸಾಧನೆ ಡಾಕ್ಟರ್ಗಳು ಭದ್ರತಾ ಪಡೆ ಸರ್ಕಾರಗಳು ನಮ್ಮಷ್ಟು ಜನದಟ್ಟಣೆ ಇರೋವಲ್ಲಿ ಇದು ಅದ್ಭುತ ಸಾಧನೆ ಆದರೂ ಮುಂದಿನ ಏಳು ಹತ್ತು ದಿನಗಳಲ್ಲಿ ಅದು ಹೆಚ್ಚಬಹುದು ಜನಸಂಪರ್ಕದಿಂದ ಸಹಜವಾಗಿ ಅದು ಹೆಚ್ಚಾಗುತ್ತೆ ಆದರೂ ಕೆಲವು ದೇಶಗಳಲ್ಲಿ ಆಗ್ತಿರೋದಕ್ಕೆ ಹೋಲಿಸಿದರೆ ನಾವು ಚೆನ್ನಾಗಿದ್ದೀವಿ ಯಾಕಂದರೆ ನಾವು ಮುಂಜಾಗ್ರತಾ ಕ್ರಮ ತಗೊಂಡ್ವಿ ಆದರೆ ಒಂದು ಮತೀಯ ಗುಂಪಿನಲ್ಲಿ ಸೋಂಕು ತಗಿಲರು ಸುಮಾರು ಐದುನೂರು ಜನ ಕಣ್ಮರೆಯಾಗಿದ್ದಾರೆ ಹುಡುಕ್ತಾ ಇದ್ದಾರೆ ಆದರೆ ಅವರು ಸಿಕ್ತಿಲ್ಲ ಕೇವಲ ಈ ನೂರು ಜನ ಒಂದೆರಡು ತಿಂಗಳಲ್ಲಿ ಲಕ್ಷ ಜನರಿಗೆ ಸೋಂಕು ತಗುಲಿಸಬಹುದು ತಾವೇ ನೇರವಾಗಿ ಮತ್ತು ಆ ಲಕ್ಷ ಜನ ಇನ್ನೂ ಹೆಚ್ಚು ಜನರಿಗೆ ತಗುಲಿಸ್ತಾರೆ ದುರದೃಷ್ಟವಶಾತ್ ಈ ತರಹದ ಸನ್ನಿವೇಶಗಳಿವೆ ಅವರು ಪಾಡಿಗೆ ಇರ್ತಾರೆ ಅಂತ ಆಶಿಸೋಣ ಅಲ್ಲಿ ಇಲ್ಲಿ ಓಡಾಡಿ ಹೆಚ್ಚು ಜನರಿಗೆ ಸೋಂಕು ತಗುಲಿಸಿದೆ ಇದು ಸದ್ಯದ ಪರಿಸ್ಥಿತಿ ಟೈಮ್ ಲೈಕ್ ದಿಸ್ ವಾಟ್ ವಾಟ್ ಯು ಪಿಕ್ ಚಾಯ್ಸ್ ವೆರಿ ಇಂಪಾರ್ಟೆಂಟ್ ಇಂಥ ಸಮಯದಲ್ಲಿ ನೀವೇನು ಆರಿಸ್ತೀರಿ ನಿಮ್ಮ ಆಯ್ಕೆ ಬಹಳ ಮುಖ್ಯ ಯಾವಾಗಲೂ ಮುಖ್ಯನೇ ಆದರೆ ಹೆಚ್ಚಿನವರಿಗೆ ತಮ್ಮ ಆಯ್ಕೆಯ ಮಹತ್ವ ಅರ್ಥ ಆಗಲ್ಲ ಅದಕ್ಕೆ ಬಹಳ ತೀಕ್ಷ್ಣವಾದ ತೀವ್ರವಾದ ಪರಿಣಾಮ ಇದ್ದ ಹೊರತು ಈ ಸಮಯದಲ್ಲಿ ನಮ್ಮ ಆಯ್ಕೆ ನಮ್ಮ ವರ್ತನೆ ತೀಕ್ಷ್ಣ ಪರಿಣಾಮ ಹೊಂದಿದೆ ಯುವಜನರು ನಾವು ಸಾಯಲ್ಲ ಅಂತ ಕೊಚ್ಕೋತಿದ್ರು ಬರೀ ವಯಸ್ಸಾದವರು ಸಾಯ್ತಾರೆ ಅಂತಿದ್ರು ಆದ್ರೀಗ ಅವರನ್ನು ಬಲಿ ತಗೋತಿದೆ ಕೆಲವು ಯುವಜನರು ಸತ್ತಿದ್ದಾರೆ ಅದು ಅವರಿಗಿದ್ದ ಬೇರೆ ಸಮಸ್ಯೆಗಳಿಂದ ಇರಬಹುದು ಅಥವಾ ವೈರಸ್ ಕಲೀತಿರಬಹುದು ಅವರನ್ನು ಮಣಿಸೋದಕ್ಕೆ ಅಥವಾ ಚಿಕಿತ್ಸೆ ಸಿಗಲಿಲ್ವೇನೋ ನಮಗೆ ಗೊತ್ತಿಲ್ಲ ಆದರೆ ಇದಾಗ್ತಿದೆ ಆದರೆ ಕಾಯಿಲೆ ಬಿದ್ದವರು ನಮಗೆ ಗೊತ್ತಿರೋ ಕೆಲವರು ಅವರಿಗೆ ತಗುಲಿ ತಿಂಗಳು ಕಳೆದಿದೆ ಹತ್ತು ಹನ್ನೆರಡು ದಿನದಲ್ಲಿ ಗುಣವಾದರು ಆದರೆ ತಿಂಗಳು ಕಳೆದರೂ ಈಗ ಮೂವತ್ತೇಳು ದಿನ ಆಗಿದೆ ಅವರಿಗೆ ಇನ್ನೂ ಸರಿಯಾಗಿ ಉಸಿರಾಡೋಕ್ಕಾಗ್ತಿಲ್ಲ ಯುವಕರು ಶಾರ್ಟ್ ಬ್ರೆತ್ ಇದೆ ನೂರು ನೂರೈವತ್ತು ಅಡಿ ನಡೆದ್ರೂ ನಿಂತು ವಿಶ್ರಮಿಸಬೇಕಾಗುತ್ತೆ ಈ ಸ್ಥಿತಿಯಲ್ಲಿದ್ದಾರೆ ಯುವಕರು ಆರೋಗ್ಯವಾಗಿದ್ದಾರೆ ಜ್ವರ ಎಲ್ಲ ಹೋಗಿದೆ ಆದರೂ ಉಸಿರಾಟದ ಸಾಮರ್ಥ್ಯ ಹಿಂದಿರುಗಿಲ್ಲ ನನಗೆ ಗೊತ್ತಿರೋರಲ್ಲಿ ಜಗತ್ತಿನಲ್ಲಿ ಗುಣಮುಖರಾದ ಉಳಿದವರ ಸ್ಥಿತಿ ಹೀಗೆ ಇದೆಯಾ ಗೊತ್ತಿಲ್ಲ ಅಪಾಯದಿಂದ ಹೊರ ಬಂದಿದ್ದಾರೆ ಅದರ ಇನ್ನೂ ಸರಿಪಡಿಸೋದಿಕ್ಕಿದೆ ಆರೋಗ್ಯದ ವಿಷಯದಲ್ಲಿ ನಾನು ಸಾಕಷ್ಟು ಪ್ರಶ್ನೆಗಳನ್ನು ಉತ್ತರಿಸ್ತಿಲ್ಲ ಅಂತ ದೂರು ಬಂದಿದೆ ಎಲ್ಲೆಡೆಯಿಂದ ಬಹಳ ಪ್ರಶ್ನೆಗಳು ಬಂದಿವೆ ನಾನು ಉತ್ತರಿಸಿಲ್ಲ ಇವತ್ತು ಅದರ ಮೇಲೆ ಗಮನ ಕೊಡೋಣ ಈ ಪ್ರಶ್ನೆ ಶೇಖರ್ ರೆಡ್ಡಿ ಅವರಿಂದ ಸದ್ಗುರು ಈ ಸಮಯ ಭವಿಷ್ಯವಾಣಿಗಳ ಸಮಯ ಅನ್ಸುತ್ತೆ ಕೆಲವರು ಪೂಟ್ಲೂರಿ ವೀರಬ್ರಹ್ಮನ್ ಅವರ ಭವಿಷ್ಯವಾಣಿಯನ್ನ ಉಲ್ಲೇಖಿಸುತ್ತಿದ್ದಾರೆ ಅವರು ಆಂಧ್ರದ ಜ್ಞಾನಿಗಳು ತಮ್ಮ ಕಾಲಜ್ಞಾನ ರಚನೆಯಲ್ಲಿ ಕೊರೋನಾ ಬಗ್ಗೆ ಬರೆದಿದ್ದಾರೆ ಇನ್ನು ಕೆಲವರು ಫ್ರೆಂಚ್ ಜ್ಯೋತಿಷಿ ನಾಸ್ಟ್ರಡಾಮಸ್ ಅನ್ನ ಉಲ್ಲೇಖಿಸುತ್ತಿದ್ದಾರೆ ಇಂತಹ ಭವಿಷ್ಯವಾಣಿಗಳ ಬಗ್ಗೆ ನೀವು ಏನ್ ಹೇಳ್ತೀರಿ ವಂಡರ್ಫುಲ್ ವಂಡರ್ಫುಲ್ ಬಟ್ ದೇ ಆಲ್ವೇಸ್ ಹ್ಯಾಪನ್ ಆಫ್ಟರ್ ಈ ಭವಿಷ್ಯವಾಣಿಗಳೆಲ್ಲ ಅದ್ಭುತ ಆದರೆ ಯಾವಾಗಲೂ ಅವನ ಘಟನೆ ನಡೆದ ಮೇಲೆ ಹೇಳ್ತಾರೆ ಈ ಭವಿಷ್ಯವಾಣಿ ಓದೋರಿಗೆ ಮೊದಲೇ ಗೊತ್ತಿದ್ರೆ ಯಾಕೆ ಅದನ್ನು ತಪ್ಪಿಸಲಿಲ್ಲ ಮೊದಲೇ ಗೊತ್ತಿದ್ದರೂ ಸಾಂಕ್ರಾಮಿಕವನ್ನು ತಪ್ಪಿಸದಿದ್ರೆ ಅದು ಅತ್ಯಂತ ಕೀಳು ಅಪರಾಧ ಇದು ಮಾನವರ ಶೋಕಿ ಭವಿಷ್ಯವನ್ನು ನೋಡೋ ಆಸೆ ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದು ಅದ್ಭುತ ಅಲ್ವಾ ಇಲ್ಲಾಂದರೆ ಜೀವಿಸಕ್ಕಾಗ್ತಿತ್ತ ಇಂಥ ಬಹಳ ಜನ ಇದ್ದಾರೆ ಎಲ್ಲೆಡೆ ಜ್ಯೋತಿಷಿಗಳು ನನ್ನ ಮೇಲೆ ಮುಗಿ ಬೀಳ್ತಿದ್ದಾರೆ ಯಾಕಂದರೆ ನನ್ನಿಂದ ಅವರ ವ್ಯಾಪಾರಕ್ಕೆ ಹಾನಿಯಾಗುತ್ತೆ ಮನುಷ್ಯ ಭೂಮಿಯ ಮೇಲೆ ವಿಕಾಸದ ಉತ್ತುಂಗ ಕೆಳಮಟ್ಟದ ಜೀವಿಗಳಿಂದ ಮೇಲೆ ಬಂದಂತೆ ನೀವು ನೋಡ್ತೀರಿ ಅವು ತಮ್ಮ ಸುತ್ತಲಿನ ಪ್ರಭಾವಕ್ಕೆ ಒಳಗಾಗೋದು ಕಮ್ಮಿಯಾಗ್ತಾ ಹೋಗುತ್ತೆ ಒಂದು ಎರೆಹುಳನ್ನು ತಗೊಳ್ಳಿ ಇಲ್ಲೇನಾದರೂ ಬದಲಾದರೆ ಅದು ಸಾಯುತ್ತೆ ಅದು ಆಫ್ರಿಕಾಗೆ ಈಜ್ಕೊಂಡು ಹೋಗಿ ಅಲ್ಲಿ ಜೀವಿಸಲ್ಲ ಅಥವಾ ಅದು ಹತ್ತು ಮೈಲಿ ದೂರನೂ ಹೋಗಲ್ಲ ಇಲ್ಲೇ ಸಾಯುತ್ತೆ ಯಾಕಂದರೆ ಅದಕ್ಕಿರೋ ಸಾಮರ್ಥ್ಯ ಅಷ್ಟೇ ಈ ಪ್ರದೇಶ ಪರಿಸರ ಹೋದರೆ ಅದಕ್ಕೇನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಮಣ್ಣಿನ ಪುನಶ್ಚೇತನದ ಬಗ್ಗೆ ಹೇಳ್ತಾ ಬಂದಿದ್ದು ಯಾಕಂದರೆ ನಮ್ಮ ಉಳಿವಿಗೆ ಮುಖ್ಯವಾದ ಈ ಸೂಕ್ಷ್ಮಾಣುಜೀವಿಗಳು ಹುಳುಗಳು ಬೇರೆ ಕಡೆ ವಲಸೆ ಹೋಗಲ್ಲ ಅವಕ್ಕೆ ಕೊರೋನಕ್ಕಿರೋ ಸಾಮರ್ಥ್ಯ ಇಲ್ಲ ಕೊರೋನಾಗೂ ಸಾಮರ್ಥ್ಯ ಇಲ್ಲ ನೀವು ಅದಕ್ಕೆ ಉಚಿತ ಸಾರಿಗೆ ವ್ಯವಸ್ಥೆ ಒದಗಿಸ್ತಾ ಇದ್ದೀರಿ ಮನುಷ್ಯರು ಭೂಮಿಯಲ್ಲಿ ಅತಿ ಹೆಚ್ಚು ಓಡಾಡೋರು ಸಾರಿಗೆ ಒದಗಿಸ್ತಾ ಇದ್ದಾರೆ ನಮ್ಮ ಓಡಾಟವನ್ನು ಸ್ವಲ್ಪ ಅರಿವಿನೊಂದಿಗೆ ಮಾಡದಿದ್ದರೆ ಪ್ರಕೃತಿ ನಿಯಂತ್ರಿಸುತ್ತೆ ಈಗ ನೋಡಿ ಓಡಾಡೋಕ್ಕಾಗಲ್ಲ ಒಮ್ಮೆ ಹೀಗಾಯಿತು ಇದಾಗಿದ್ದು ಲಾಸ್ ಏಂಜಲೀಸ್ನಲ್ಲಿ ಒಬ್ಬ ಹಾಟ್ಶಾಟ್ ಕಾರ್ಪೊರೇಟ್ ಸಿಇಗೆ ಸುಂದರವಾದ ಸೆಕ್ರೆಟರಿ ಇದ್ದಳು ಇದು ಇಪ್ಪತ್ತನೇ ಶತಮಾನದ ಆರಂಭ ಈಗ ಬಹಳ ಬದಲಾಗಿದೆ ಒಮ್ಮೆ ಅವನಂದ ನಾನು ವೀಕೆಂಡ್ಗೆ ಪಾಮ್ ಸ್ಪ್ರಿಂಗ್ಸ್ಗೆ ಹೋಗ್ತಿದ್ದೀನಿ ನನ್ನ ಜೊತೆ ಬಾ ಅವಳಂದ್ಲು ನಾನು ನಿಮ್ಮ ಟೈಪ್ ರೈಟರ್ ಅನ್ನೋದು ಗೊತ್ತು ಆದರೆ ನಾನು ಪೋರ್ಟಬಲ್ ಅಲ್ಲ ನಿಮ್ಮ ಪೋರ್ಟೆಬಿಲಿಟಿ ಸ್ವಲ್ಪ ಪ್ರಜ್ಞಾಪೂರ್ವಕವಾಗಬೇಕು ವೈರಸ್ಸನ್ನು ಅದು ಈಗ ಆಗಿರೋಷ್ಟು ಸಶಕ್ತವಾಗಿಸಿರೋದು ಮನುಷ್ಯನ ಓಡಾಟ ಇದು ಸಾವಿರ ವರ್ಷದ ಹಿಂದೆ ಆಗಿದ್ದಿದ್ದರೆ ವಿಮಾನಯಾನ ಇಷ್ಟು ಸಮುದ್ರಯಾನ ಏನೂ ಇರಲಿಲ್ಲ ಆಗ ಅದು ಎಲ್ಲಿ ಶುರುವಾಯಿತೋ ಅಲ್ಲೇ ಇರ್ತಿತ್ತು ವುಹಾನ್ ಅಥವಾ ಎಲ್ಲೇ ಆದರೂ ಅಲ್ಲೇ ಇರ್ತಿತ್ತು ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗಿ ಮುಗಿದು ಹೋಗಿರೋದು ಆದರೆ ಮನುಷ್ಯರು ಇಷ್ಟು ಓಡಾಡ್ತಿರೋದ್ರಿಂದ ಇವತ್ತು ಚೈನಾದಲ್ಲಿದ್ದರೆ ನಾಳೆ ಇಟಲಿನಲ್ಲಿರ್ತಾರೆ ನಾಡಿದ್ದು ಅಮೇರಿಕಾದಲ್ಲಿರ್ತಾರೆ ಹೀಗೆ ಈ ತೀವ್ರ ಓಡಾಟದಿಂದಾಗಿ ಒಮ್ಮೆಗೆ ಕೊರೋನಾ ಬೃಹದ್ ರೂಪ ತಾಳಿದೆ ತಾನಾಗೆ ಅದು ಅಷ್ಟು ದೊಡ್ಡದಾಗ್ತಿರಲಿಲ್ಲ ಅದಕ್ಕೆ ನೀವು ಅಗತ್ಯ ಹಾಗಾಗಿ ಈ ತವಕ ಯಾವಾಗಲೂ ಏನಾದರೂ ಭವಿಷ್ಯ ಹೇಳೋ ತವಕ ಒಬ್ರಿದ್ರು ಈಗಿಲ್ಲ ತಮಿಳುನಾಡಿನಲ್ಲಿ ಈ ಥರ ಒಬ್ರಿದ್ರು ಅವರು ಭವಿಷ್ಯ ನೋಡಿದ್ರು ಐದುನೂರು ವರ್ಷ ಆದಮೇಲೆ ತಮಿಳುನಾಡಿನಲ್ಲಿ ದೊಡ್ಡ ನೆರೆ ಬರುತ್ತೆ ಅದ್ಭುತ ಅಂದೆ ಜನ ಬಂದು ಕೇಳಿದ್ರು ಸದ್ಗುರು ಐದುನೂರು ವರ್ಷದಲ್ಲಿ ನೆರೆ ಬರುತ್ತಂತೆ ಅದಕ್ಕೆ ನಾನು ತಪ್ಪಲಿನಲ್ಲಿರೋದು ನೆರೆ ಬಂದರೆ ಬೆಟ್ಟ ಹತ್ತುತ್ತೀವಿ ನೀವು ಚೆನ್ನೈನಲ್ಲಿದ್ದೀರಿ ಮುಳುಗ್ತೀರಿ ಹೌದಾ ಅಂದರು ಹೌದು ಅಂದೆ ಆದರೆ ನಾನು ಭವಿಷ್ಯ ನುಡಿತೀನಿ ಏಳ್ನೂರು ವರ್ಷ ಆದಮೇಲೆ ಈ ಬೆಟ್ಟ ಅಗ್ನಿಪರ್ವತವಾಗಿ ಸಿಡಿಯುತ್ತೆ ನಿಜವಾಗ್ಲೂ ನಾನು ನೋಡಿ ಏಳ್ನೂರು ವರ್ಷದಲ್ಲಿ ನಾನಿರಲ್ಲ ನೀವಿರಲ್ಲ ಏನು ಭವಿಷ್ಯ ಬೇಕಿದ್ರೂ ನುಡಿಬಹುದು ದಯವಿಟ್ಟು ಮುಂದಿನ ಐದು ದಿನದಲ್ಲಿ ಏನಾಗುತ್ತೆ ಹೇಳಿ ಐದು ತಿಂಗಳು ಅಲ್ಲ ಐದು ದಿನಗಳು ಏನಾಗುತ್ತೆ ಹೇಳಿ ಪ್ರಯೋಜನಕ್ಕೆ ಬರಬಹುದು ಮೀಟ್ರೊಲಾಜಿಕಲ್ ರಿಪೋರ್ಟ್ ತರಹ ಐದು ದಿನದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಏನಾದರೂ ಪ್ರಯೋಜನಕ್ಕೆ ಬರುತ್ತೆ ಐದುನೂರು ವರ್ಷದ ನಂತರ ಏನಾದರೂ ಆಗಬಹುದು ಮತ್ತು ಖಂಡಿತ ಜನರಿಗೆ ಎಷ್ಟು ಶೋಕಿ ಇದೆ ಅಂದರೆ ಸಮಯ ಮತ್ತು ಭವಿಷ್ಯವನ್ನು ಹೇಗೋ ಹೊಂದಿಸ್ತಾರೆ ಭೂಮಿಯಲ್ಲಿ ಎಂದಾದರೂ ಎಲ್ಲಾದರೂ ಆಗೋದೆಲ್ಲವನ್ನು ನೋಸ್ತ್ರಾಮಸ್ ಹೇಳಿದಾನಂತೆ ನನಗೆ ಫ್ರೆಂಚ್ ಅಷ್ಟು ಗೊತ್ತಿಲ್ಲ ಆದರೆ ನನಗೆ ಡ್ಯಾಮಸ್ ಪದ ಇಷ್ಟ ಇಂಗ್ಲಿಷ್ನಲ್ಲಿ ಫ್ರೆಂಚ್ನಲ್ಲಿ ಏನರ್ಥ ಗೊತ್ತಿಲ್ಲ ಸೊ ಇದು ನಡೀತಾನೇ ಇರುತ್ತೆ ಜನ ಆಗಲೇ ಆಗಿರೋದ್ರ ಭವಿಷ್ಯ ನುಡಿತಾರೆ ನೀವು ಜನಸಂಖ್ಯೆ ಬೆಳೀತಿರೋದರ ಅಂದಾಜನ್ನು ನೋಡಿದರೆ ಯಾವ ತರಹ ಪರಿಸರದ ಹಾನಿಯಾಗ್ತಿದೆ ಅಂತ ನೋಡಿದರೆ ಏನೋ ಲೆಕ್ಕಾಚಾರ ಮಾಡಿ ಏನೋ ಪ್ರೆಡಿಕ್ಟ್ ಮಾಡಬಹುದು ಹೀಗೆ ಮುಂದುವರೆದ್ರೆ ಇಲ್ಲಿರ್ತೀರಿ ಅಂತ ಅದನ್ನು ಹೇಳಬಹುದು ಆದರೆ ನೂರು ವರ್ಷದ ಗೆರೆ ಎಳೆಯೋದು ಬೇರೆ ವಿಷಯ ಯಾಕಂದರೆ ಏನೆಲ್ಲ ಪ್ರಭಾವಗಳಾಗುತ್ತೆ ಅಂತ ಗೊತ್ತಿರಲ್ಲ ಜನ ಹೇಳಿದರು ವಿಶ್ವಯುದ್ಧ ಮುಗಿದ ಮೇಲೆ ಇದಾಗುತ್ತೆ ಅಂತ ಗೊತ್ತಿತ್ತು ಅಂದರು ಎಲ್ಲೋ ಬರೆದಿದೆ ಅಣುಬಾಂಬುಗಳನ್ನು ಹಾಕಿದ ಮೇಲೆ ಜಗತ್ತಿನಲ್ಲಿ ಎರಡು ಕಲೆಗಳಾಗುತ್ತೆ ಅಂತ ನಮಗೆ ಗೊತ್ತಿತ್ತು ಅಂದರು ಮತ್ತು ಪ್ರಾಯೋಗಿಕ ಸ್ಫೋಟಗಳು ಅವನ್ ಯಾಕೆ ನೂರಾರು ಪ್ರಯೋಗ ಮಾಡಲಾಗಿದೆ ಬಹುಶಃ ಮನುಷ್ಯರು ಸಾಯಲಿಲ್ಲ ಆದರೆ ಖಂಡಿತ ಬಹಳ ಜೀವಿಗಳು ಸತ್ತಿರುತ್ತವೆ ಇದೆಲ್ಲ ವ್ಯರ್ಥ ಸಕ್ರಿಯವಾಗಿ ಈಗ ಮಾಡಬೇಕಾಗಿರೋದನ್ನು ಬಿಟ್ಟು ನಮಗೆ ಆಗಲೇ ಗೊತ್ತಿತ್ತು ಅಂತೆಲ್ಲ ಮಾತಾಡೋದು ಕೊರೋನಾ ವೈರಸ್ನಿಂದ ಈಗ ಎರಡು ಸಮಸ್ಯೆ ಇದೆ ಯಾರು ಹೇಳಿದರು ಇಟ್ ಈಸ್ ಡೆನ್ಸ್ ಪಾಪ್ಯುಲೇಷನ್ ಆ್ಯಂಡ್ ಡೆನ್ಸ್ ಪಾಪ್ಯುಲೇಷನ್ ಜನಸಂದಣಿ ದಟ್ಟವಾಗಿದೆ ಮತ್ತು ತಲೆನೂ ದಟ್ಟವಾಗಿದೆ ನಾವಾಗಲೇ ದಟ್ಟವಾಗಿದ್ದೀವಿ ತಲೆನೂ ದಟ್ಟವಾಗಿಸಬೇಡಿ ಕೈಲಾಗೋದನ್ನು ಮಾಡೋಣ ಎಷ್ಟು ಜನ ಸಾಯ್ತಾರೆ ಅಂತ ಪ್ರಡಿಕ್ಟ್ ಮಾಡಬೇಡಿ ಇದು ಮೂರ್ಖತನ ಹೌ ಮೆನಿ ಪೀಪಲ್ ವಿ ವಿಲ್ ನಾಟ್ ಲೆಟ್ ದಮ್ ಡಾಯ್ ಇಂಪಾರ್ಟೆಂಟ್ ಎಷ್ಟು ಜನರನ್ನು ನಾವು ಸಾಯೋದಕ್ಕೆ ಬಿಡಲ್ಲ ಇದು ಮುಖ್ಯ ಮುಂದಿನ ಪ್ರಶ್ನೆ ಕಾರ್ತಿಕ್ ನಮಸ್ಕಾರ ಸದ್ಗುರು ಒಮ್ಮೆ ಆಧ್ಯಾತ್ಮ ಸಾಧನೆ ಹಾದಿಗೆ ಬಂದ ಮೇಲೆ ಪ್ರಾಪಂಚಿಕ ಕೆಲಸಗಳಲ್ಲಿ ತೊಡಗಬಾರ್ದು ಅಂತ ಹೇಳಲಾಗುತ್ತೆ ಆದರೆ ನೀವು ಸ್ವಯಂ ಸೇವಕರು ಹೊರಗೆ ಹೋಗಿ ಸೇವೆ ಮಾಡೋ ಹಾಗೆ ಪದಾರ್ಥಗಳನ್ನು ಆರೋಗ್ಯ ಕಾರ್ಯಕರ್ತರಿಗೆ ವಿತರಿಸ್ತೀರಿ ಗ್ರಾಮೀಣ ಜನರ ದವಸಧಾನ್ಯಗಳಿಗೆ ದೇಣಿಗೆ ಸಂಗ್ರಹ ಮಾಡ್ತೀರಿ ಈ ಪ್ರಾಪಂಚಿಕ ಕೆಲಸಗಳು ಆಧ್ಯಾತ್ಮ ಮಾರ್ಗದಲ್ಲಿ ಬೇಕಾ ಇಲ್ಲ ಇಲ್ಲ ಅದು ಬೇಕಿಲ್ಲ ಖಂಡಿತವಾಗೂ ಬೇಕಿಲ್ಲ ಬೆಳಿಗ್ಗೆ ಸಂಜೆ ಇದು ಬಹಳ ಪ್ರಾಪಂಚಿಕನ ಹಲೋ ಇದು ಪ್ರಾಪಂಚಿಕನ ಇಲ್ವಾ ನೀವು ಅದನ್ನೆಲ್ಲ ನಿಲ್ಲಿಸಿದರೆ ನಾನು ನಿಮ್ಮನ್ನು ಸ್ವಯಂ ಸೇವೆ ಮಾಡೋಕ್ಕೆ ಕೇಳಲ್ಲ ಸೇವೆ ಮಾಡೋಕ್ಕೆ ಕೇಳಲ್ಲ ಏನೂ ಮಾಡೋಕ್ಕೆ ಕೇಳಲ್ಲ ಸುಮ್ಮನೆ ಹೇಗೆ ಕೂತ್ಕೊಳ್ಳಿ ಊಟ ಇಲ್ಲ ಓಡಾಟ ಇಲ್ಲ ಶೌಚ ಇಲ್ಲ ಸುಮ್ಮನೆ ಕೂತ್ರೆ ನಾನು ಬಂದು ನಿಮ್ಮ ಕಾಲಿಗೆ ಬೀಳ್ತೀನಿ ನೀವು ಏನೂ ಮಾಡಬೇಕಿಲ್ಲ ನಿಮ್ಮನ್ನು ಪ್ರತಿದಿನ ಪೂಜಿಸ್ತೀವಿ ನಿಜ ಮಾಡ್ತೀವಿ ನಾನು ಜೋಕ್ ಮಾಡ್ತಿಲ್ಲ ಖಂಡಿತ ಮಾಡ್ತೀವಿ ಆದರೆ ನೀವು ತುಂಬ ಪ್ರಾಪಂಚಿಕ ಯಾರೋ ಬೇರೆ ತಿಂದಾಗ ಅದು ಪ್ರಾಪಂಚಿಕ ಇದು ಅಧ್ಯಾತ್ಮ ನೀವು ತಿನ್ನೋದು ಅಧ್ಯಾತ್ಮ ಯಾರೋ ತಿನ್ನೋದು ಪ್ರಾಪಂಚಿಕ ಸೊ ನನ್ನ ಊಟ ತುಂಬ ಆಧ್ಯಾತ್ಮಿಕ ನಿಮ್ಮ ಊಟ ಪ್ರಾಪಂಚಿಕ ಇಲ್ಲ ಇಲ್ಲ ನಾವು ನಿರ್ಧಾರ ಮಾಡಬೇಕು ನೀವು ನಿಮ್ಮ ನರಳಾಟನೂ ಉಪೇಕ್ಷಿಸ್ತೀರಾದರೆ ಎಲ್ಲರ ನರಳಾಟನೂ ಉಪೇಕ್ಷಿಸೋಕ್ಕೆ ನಿಮಗೆ ಹಾಕಿದೆ ಈಗ ನಿಮಗೆ ಯಾವುದಕ್ಕೂ ಮಹತ್ವ ಇಲ್ಲ ಆದರೆ ಇದಕ್ಕೆ ಒಂದು ಮಹತ್ವ ಇದೆ ಅಂತಾದರೆ ಎಲ್ಲಕ್ಕೂ ಮಹತ್ವ ಇದೆ ಆಧ್ಯಾತ್ಮಿಕ ಆಂದೋಲನಗಳ ಬಗ್ಗೆ ಒಂದಿಷ್ಟು ನಕಾರಾತ್ಮಕತೆ ಯಾಕೆ ಇದೆ ಅಂದರೆ ಇದೇ ಕಾರಣ ಬಹುತೇಕ ಅವರುಗಳನ್ನು ಬೇಜವಾಬ್ದಾರಿ ಜನ ಅಂತ ಅರ್ಥ ಮಾಡಿಕೊಂಡಿದ್ದಾರೆ ಸಮಾಜದ ಕೊಡುಗೆಯಿಂದ ಬದುಕೋರು ತುಂಬ ತುಂಬ ಮುಖ್ಯ ಸಮಾಜ ಹತ್ತು ರೂಪಾಯಿ ಕೊಟ್ಟರೆ ನೀವು ನೂರು ರೂಪಾಯಿ ಕೆಲಸ ಮಾಡಬೇಕು ಹೌದು ಆಗ ಮಾತ್ರ ನೀವು ಹೀಗೆ ಕಣ್ಣು ಮುಚ್ಚಿ ಕೂರಕ್ಕೆ ಹಾಕಿದೆ ಇಲ್ಲದಿದ್ದರೆ ನಿಮಗೆ ಹಾಕಿಲ್ಲ ಆದ್ದರಿಂದ ಸಂದರ್ಭಗಳು ಬಂದಾಗ ಈಗ ಬಂದಿರೋ ತರಹ ಸರಿ ಇದು ಸಾಂಕ್ರಾಮಿಕ ಈ ಪ್ರಶ್ನೆ ಯೋಗ ಕೇಂದ್ರದ ಒಳಗಿಂದ ಅಲ್ಲ ಅಂದ್ಕೊಳ್ತೀನಿ ಕಾರ್ತಿಕ್ ನಾವು ಇಲ್ಲಿ ಯೋಗ ಕೇಂದ್ರದಲ್ಲಿ ಇದ್ದೀವಿ ಎರಡು ಸಾವಿರದ ಆರುನೂರ ನಲವತ್ತೆರಡು ಜನ ಈಗ ಒಂದು ಸೋಂಕು ಇಲ್ಲ ಅವರೆಲ್ಲ ಸಂತೋಷವಾಗಿ ಅದ್ಭುತವಾಗಿ ಶಾಂತವಾಗಿದ್ದಾರೆ ಆದರೆ ನಾನು ಈ ಜಾಗವನ್ನು ರಾಜ್ಯ ಸರ್ಕಾರಕ್ಕೆ ಆಫರ್ ಮಾಡಿದ್ದೀನಿ ನಾವು ಎಷ್ಟು ಜಾಗ ಕೊಡಬಹುದು ಅಂತ ಅವರು ನೋಡ್ತಿದ್ದಾರೆ ನಾವು ಕೊಡೋ ಜಾಗಕ್ಕೆ ಸೋಂಕಿತರನ್ನು ತರುತ್ತೆ ನೀವು ಅರ್ಥ ಮಾಡ್ಕೋಬೇಕು ಸೋಂಕು ಹಾರಿ ಬಂದು ನಿಮ್ಮನ್ನು ಹಿಡ್ಕೊಳ್ಳಲ್ಲ ಸೋಂಕು ಅವರ ಹತ್ತಿರ ಇರುತ್ತೆ ಸಂರಕ್ಷಿತ ವಾತಾವರಣ ಕೊಡಬೇಕು ಅವರಲ್ಲಿ ಕೆಲವರು ಮೂರ್ಖರು ಇರ್ತಾರೆ ಅವಶ್ಯ ಬಿದ್ದರೆ ಅವರನ್ನು ಕೂಡ ಹಾಕಬೇಕು ಎಲ್ಲ ಥರದ ಜನರಿದ್ದಾರೆ ಬುದ್ಧಿ ಭ್ರಮಣೆ ಆಗತ್ತೆ ಓಡ್ ಹೋಗೋಕ್ಕೆ ನೋಡ್ತಾರೆ ಅಥವಾ ನಿಮ್ಮ ಮೇಲೆ ಪ್ರೀತಿ ಬಂದು ತಬ್ಕೊಳಕ್ಕೆ ನೋಡ್ತಾರೆ ಹೌದು ಇದೆಲ್ಲ ಆಗಿದೆ ಇದನ್ನೆಲ್ಲ ನಾವು ನಿರ್ವಹಿಸಬೇಕು ಇಲ್ಲಿ ಯಾರಿಗೂ ಸೋಂಕು ಆಗದ ಹಾಗೆ ನಿರ್ವಹಿಸಬೇಕು ಅದು ತುಂಬ ಮುಖ್ಯ ಯಾಕಂದರೆ ನಿಮ್ಮ ಸಹಾನುಭೂತಿ ಸಮಸ್ಯೆ ಹೆಚ್ಚು ಮಾಡೋದರ ಬಗ್ಗೆ ಅಲ್ಲ ನೀವು ಸೋಂಕಿತರಾದರೆ ನೀವು ಸಮಸ್ಯೆಯನ್ನು ಹೆಚ್ಚು ಮಾಡ್ತೀರ ಸಹಾನುಭೂತಿ ಮೂರ್ಖ ವಿಚಾರ ಅಲ್ಲ ಸಹಾನುಭೂತಿ ಜೀವನದ ಬುದ್ಧಿವಂತ ಪ್ರಕ್ರಿಯೆ ನಿಮಗೆ ಒಳಗೊಳ್ಳುವಿಕೆ ಇದ್ದಾಗ ಉತ್ತಮವಾದದ್ದನ್ನು ಮಾಡೋಕ್ಕೆ ನೋಡ್ತೀರಿ ಮಾಡೋಕ್ಕೆ ಉತ್ತಮವಾದ್ದು ಇವತ್ತೇ ಇಲ್ಲೇ ನಿರ್ಧಾರ ಮಾಡೋಕ್ಕಾಗಲ್ಲ ಇದೇ ಉತ್ತಮ ಅಂತ ಅದು ಬದಲಾಗ್ತಾ ಇರೋ ಪರಿಸ್ಥಿತಿ ಜೀವನ ಯಾವಾಗಲೂ ಇರೋ ಹಾಗೆ ಆಗಿನ ಪರಿಸ್ಥಿತೀಲಿ ತುಂಬ ವಿವೇಚನೆ ಕೆಲಸ ಏನು ಅದನ್ನು ನಿರ್ಧಾರ ಮಾಡೋಣ ನಾವು ಈಗಾಗಲೇ ಕೆಲವು ಸ್ಥಳಗಳನ್ನು ಖಾಲಿ ಮಾಡಿದ್ದೀವಿ ರೆಡಿ ಮಾಡಿದ್ದೀವಿ ಒಂದು ವೇಳೆ ಪರಿಸ್ಥಿತಿ ಬಿಟ್ಟರೆ ಯಾಕಂದರೆ ದೆಹಲಿಯಲ್ಲಿ ಸೋಂಕಿತರಾಗಿ ಇಲ್ಲಿಗೆ ಬಂದವರು ಕೆಲವರು ಕೊಯಮತ್ತೂರ್ನಲ್ಲೂ ಇದ್ದಾರೆ ಕೆಲವರು ಇನ್ನೂ ಸಿಗ್ತಾ ಇಲ್ಲ ಅವರು ಗೊತ್ತಿಲ್ಲ ಎಷ್ಟು ಜನಕ್ಕೆ ಸೋಂಕು ಅಂಟಿಸ್ತಾರೆ ಅದು ತುಂಬ ಹತ್ತಿರ ಬಂದಿದೆ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇವತ್ತು ಕೋವೈಪುದೂರನ್ನು ಪ್ರತ್ಯೇಕಿಸಿದ್ದಾರೆ ಅಲ್ವಾ ಸ್ಥಳೀಯವಾಗಿ ಪ್ರತ್ಯೇಕಿಸೋದಕ್ಕೆ ಶುರು ಮಾಡಿದ್ದಾರೆ ಒಂದು ಎರಡು ಇರೋ ಕಡೆ ಆ ಸಮುದಾಯಗಳನ್ನು ಬೇರೆ ಬೇರೆ ಮಾಡ್ತಿದ್ದಾರೆ ಅದು ಹರಡದೇ ಇರಲಿ ಅಂತ ಹೊರಗಿಂದ ಜನ ಬಂದರೆ ನಾವು ಅದನ್ನೇ ಮಾಡ್ತೀವಿ ಆದರೆ ನಾವು ಖಾತ್ರಿಪಡಿಸಬೇಕು ಈ ದಾಖಲೆ ನಾವು ಇಡಬೇಕು ಈ ವೈರಸ್ ಸಮಯ ಮುಗಿದಾಗ ಅದು ಎಷ್ಟೇ ದಿನ ಆದರೂ ಇಲ್ಲಿ ಒಬ್ಬರಿಗೂ ಕೂಡ ಸೋಂಕು ತಗುಲದೇ ಇರೋ ಹಾಗೆ ನಾವು ನೋಡ್ಕೋಬೇಕು ನಮ್ಮ ಚೈನೀಸ್ ಸ್ವಯಂ ಸೇವಕರಿಗೆ ಧನ್ಯವಾದಗಳು ನಮಗೆ ಪದಾರ್ಥಗಳನ್ನು ಕಳಿಸಿದ್ದಾರೆ ಇವೆಲ್ಲ ಇವತ್ತು ಬೆಳಗ್ಗೆ ಬಂದಿವೆ ಕೈಗವಸು ರಕ್ಷಾ ಹೊದಿಕೆ ಇನ್ನೂ ಸುಮಾರು ಅಂದರೆ ನಿಮಗೆ ರಕ್ಷಾ ಕವಚ ಇರುತ್ತೆ ಹೋಗಿ ಸೇವೆ ಮಾಡೋಕ್ಕೆ ಆದರೆ ನೀವು ಸ್ವಲ್ಪ ಅಂತರ ಮತ್ತು ವಿವೇಕ ಇಟ್ಕೋಬೇಕು ಒಬ್ಬ ಕಲಾವಿದ ಇದ್ದ ಒಂದಿನ ಒಂದಿನ ಚಿತ್ರ ಬಿಡಿಸೋಕ್ಕೆ ಒಬ್ಬ ಯುವತಿನ ಮಾಡಲ್ ಆಗಿ ಕರ್ಕೊಂಡು ಬಂದ ಅವಳು ಅಲ್ಲಿ ಕೂತಳು ಅವನ ಚಿತ್ರ ಬಿಡಿಸ್ತಿದ್ದ ಸ್ವಲ್ಪ ಹೊತ್ತಾದಮೇಲೆ ಹೋಗಿ ಅವಳನ್ನು ಮೂತಿಟ್ಟ ಏನು ನೀನು ಇಲ್ಲಿ ಬರೋ ಎಲ್ಲ ಮಾಡೆಲ್ಗಳಿಗೂ ಇದನ್ನೇ ಮಾಡ್ತೀಯ ಅಂತ ಕಾಣುತ್ತೆ ಅಂದ್ಲು ಅವನಂದ ಇಲ್ಲ ನೀನೇ ಮೊದಲು ಅವಳು ಕೇಳಿದಳು ಎಷ್ಟು ಮಾಡೆಲ್ಗಳ ಜೊತೆ ಕೆಲಸ ಮಾಡಿದೀಯಾ ಅವನಂದ ನಾಲ್ಕು ಒಂದನೇದು ಗುಲಾಬಿ ಎರಡನೇದು ಈರುಳ್ಳಿ ಮೂರನೇದು ಬಾಳೆ ನೀನೇ ಮೊದಲ ಸ್ತ್ರೀ ಅದರಿಂದ ಏನು ಮುಟ್ಟಬೇಕು ಮುಟ್ಟಬಾರ್ದು ಎಷ್ಟು ಅಂತರ ಇಟ್ಕೋಬೇಕು ಅದರ ಎಚ್ಚರ ತಗೋಬೇಕು ಇದು ಸೀರಿಯಸ್ ಕೆಲಸ ಸಾವು ಬದುಕಿನ ಬಿಸ್ನೆಸ್ ನಿಮ್ಮ ಶತ್ರು ಅಗೋಚರ ಎಲ್ಲಿ ಅಂತ ಗೊತ್ತಿಲ್ಲ ಯಾರು ಇಟ್ಕೊಂಡು ತಿರುಗ್ತಿದ್ದಾರೋ ಗೊತ್ತಿಲ್ಲ ಏನೂ ಗ್ಯಾರಂಟಿ ಇಲ್ಲ ಯಾರೋ ಯುವಕರಾಗಿದ್ದು ಮುಟ್ಟಾಗಿದ್ದರೆ ಸೋಂಕಿದ್ರೂ ಏನೂ ಲಕ್ಷಣಗಳು ಕಾಣದೇ ಇರಬಹುದು ನಾವು ಎಲ್ಲರನ್ನು ಈರುಳ್ಳಿ ತರಹನೆ ಟ್ರೀಟ್ ಮಾಡಬೇಕು ಸೇವೆ ಮಾಡೋದಾ ಬೇಡವಾ ಅನ್ನೋದ್ರ ಬಗ್ಗೆ ಇದು ಪ್ರಶ್ನೆನೇ ಅಲ್ಲ ದಿಸ್ ಇಸ್ ನಾಟ್ ಸರ್ವಿಸ್ ದಿಸ್ ಇಸ್ ಜಸ್ಟ್ ಬೇಸಿಕ್ ಎಕ್ಸ್ಪ್ರೆಷನ್ ಆಫ್ ಯುರ್ ಹ್ಯುಮ್ಯಾನಿಟಿ ಇದು ಸೇವೆ ಅಲ್ಲ ಇದು ನಿಮ್ಮ ಮಾನವೀಯತೆಯ ಮೂಲಭೂತ ಅಭಿವ್ಯಕ್ತಿ ನಿಮ್ಮ ಮಾನವೀಯತೆಯನ್ನು ಬಿಟ್ಟು ಬಿಡೋದು ನಿಮ್ಮ ಅಧ್ಯಾತ್ಮ ಅಂದುಕೊಂಡ್ರೆ ಕ್ಷಮಿಸಿ ನನಗೆ ಅಂತಹ ಅಧ್ಯಾತ್ಮ ಬೇಡ ಆದರೆ ನಿಮ್ಮ ಬಗ್ಗೆ ಯಾವುದೂ ಪ್ರಾಪಂಚಿಕವಲ್ಲ ಹಾಗೇ ಆಗಿ ಸುಮ್ಮನೆ ಆಗ ನಿಮ್ಮನ್ನು ಸೇವೆ ಮಾಡೋಕ್ಕೆ ಹೇಳಲ್ಲ ನೀವು ಮಾಡಬೇಕಿಲ್ಲ ಎಲ್ಲಿವರೆಗೂ ಇದು ಇದೆಯೋ ನೀವು ಸೇವೆ ಮಾಡಬೇಕು ಇದು ಆಗೋದಕ್ಕೆ ಇದರ ಹಿಂದೆ ಸುಮಾರು ಜನರಿದ್ದಾರೆ ಅಲ್ಲಿ ಹೊಲದಲ್ಲಿ ಇನ್ನೂ ಕೆಲಸ ಮಾಡ್ತಿರೋ ಜನರಿದ್ದಾರೆ ಬಡ ರೈತನಿಗೆ ಅಂಗಡಿಯಾತನಿಗೆ ಇಲ್ಲಿಗೆ ಇದನ್ನೆಲ್ಲ ತರೋರಿಗೆ ತಗುಲ್ಬಹುದು ಪದಾರ್ಥ ತರಕ್ಕೆ ಹೊರಗೆ ಹೋಗ್ತಿರೋ ನಮ್ಮ ಸ್ವಯಂ ಸೇವಕರಿಗೆ ತಗುಲಬಹುದು ನೀವು ಊಟ ಮಾಡೋಕ್ಕೆ ಅವರೆಲ್ಲ ಅವರ ಜೀವನ ಪಣಕ್ಕಿಡ್ತಿರೋವಾಗ ನೀವು ಚೂರುಪಾರು ಮಾಡೋಕ್ಕೂ ಸಿದ್ಧ ಇಲ್ಲದಿರೋದು ನನಗೆ ಅಧ್ಯಾತ್ಮದ ತರಹ ಕಾಣಲ್ಲ ಈ ಪ್ರಶ್ನೆ ಮಿಮಿ ಅವರಿಂದ ನಮಸ್ಕಾರ ಸದ್ಗುರು ಕೆಲವು ವಾರಗಳಿಂದ ನೀವು ಬದುಕೋದಿಕ್ಕೆ ಮನೆಯನ್ನು ಸ್ವೀಟ್ ಹೋಮ್ ಮಾಡೋ ಬಗ್ಗೆ ಮಾತಾಡ್ತಿದ್ದೀರಿ ಆದರೆ ಕೌಟುಂಬಿಕ ಹಿಂಸಾಚಾರಕ್ಕೆ ಬಲಿಯಾದವರಿಗೆ ಮನೆ ಸ್ವೀಟ್ ಆಗಕ್ಕಾಗಲ್ಲ ಎಲ್ಲೂ ತಪ್ಪಿಸ್ಕೊಳ್ಳೋಕ್ಕೂ ಆಗದಿದ್ದವ್ರಿಗೆ ಮಾರ್ಚ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಲೆಬೆನನ್ನಲ್ಲಿ ಪೀಡಿತರ ಸಂಖ್ಯೆ ನೂರಕ್ಕೆ ನೂರು ಹೆಚ್ಚಿದೆ ಲಾಕ್ಡೌನ್ ಆದಮೇಲೆ ಜಗತ್ತಲ್ಲಿ ಎಲ್ಲ ಕಡೆ ಹೀಗಾಗ್ತಿದೆ ನಾವು ಹೇಗೆ ಅವರಿಗೆ ಸಹಾಯ ಮಾಡಬಹುದು ಅವರು ಈ ಸಮಯನ ದಾಟಿ ಬರೋದಕ್ಕೆ ಏನು ಮಾಡಬಹುದು ಕೌಟುಂಬಿಕ ಹಿಂಸೆ ನಾನು ಪುರುಷ ಅಂದ್ಕೊಂಡೆ ಇತ್ತೀಚೆಗೆ ಮಹಿಳೆಯರು ಪುರುಷರಿಗಿಂತ ಗಟ್ಟಿಮುಟ್ಟಾಗಿದ್ದಾರೆ ಪುರುಷ ದೂರ್ತಿರೋದು ಅಂದ್ಕೊಂಡೆ ಆದರೆ ಅದು ದುರದೃಷ್ಟವಶಾತ್ ಮಹಿಳೆ ವಾ ನಾವು ಬದಲಾಯಿಸಕ್ಕೆ ಪ್ರಯತ್ನಿಸ್ತಿರೋದು ಇದನ್ನೇ ಜಗತ್ತು ಕೂಡ ಬದಲಾಯಿಸೋಕ್ಕೆ ಪ್ರಯತ್ನಿಸ್ತಿರೋದು ಇದನ್ನೇ ಯಾಕಂದರೆ ಯಾಕಂದರೆ ಮಹಿಳೆ ಅಥವಾ ಮಹಿಳಾ ಜೀವಕ್ಕೆ ಕೆಲವೊಂದು ಜೈವಿಕ ಜವಾಬ್ದಾರಿಗಳಿವೆ ನಮ್ಮೆಲ್ಲರನ್ನೂ ಇಲ್ಲಿಗೆ ತರೋದು ಸೇರಿ ಅದರಿಂದಾಗಿ ಕೆಲವೊಂದು ಸಾಮಾಜಿಕ ವಿಕಲತೆಗಳು ಕಾಲಕ್ರಮೇಣ ಬೆಳೆದವು ಈ ವಿಕಲತೆಗಳನ್ನು ಹಲವಾರು ಸಮಾಜಗಳಲ್ಲಿ ತೀರಾ ಒರಟಾಗಿ ಶೋಷಣೆ ಮಾಡಿದ್ದಾರೆ ಹೆಚ್ಚು ಕಮ್ಮಿ ಎಲ್ಲ ಕಡೆ ಆದರೆ ಎಲ್ಲರೂ ಅಲ್ಲ ಎಲ್ಲ ಕಡೆ ಅದು ಆಗ್ತಿದೆ ಕೆಲವು ಕಡೆ ಅದಕ್ಕೆ ಮತೀಯ ಬೆಂಬಲ ಇದೆ ಇನ್ನು ಕೆಲವು ಕಡೆ ಅದು ಮುಕ್ತ ಉದ್ಯಮ ಒಬ್ಬ ಮಹಿಳೆಯನ್ನು ಹಿಡಿದಿಟ್ಟು ಶೋಷಿಸೋದು ವ್ಯಕ್ತಿಗಳು ಎಲ್ಲವಾಗಲೂ ಮಾಡ್ತಾರೆ ನೀವು ಅರ್ಥ ಮಾಡ್ಕೋಬೇಕು ಅದು ಕೇವಲ ಮಹಿಳೆ ಬಗ್ಗೆ ಮಾತ್ರ ಅಲ್ಲ ತಮಗಿಂತ ಸ್ವಲ್ಪ ವೀಕ್ ಆಗಿರೋ ಯಾರನ್ನೇ ಆಗಲಿ ಶೋಷಣೆ ಮಾಡೋ ಪ್ರವೃತ್ತಿ ವ್ಯಕ್ತಿಗಳಿಗೆ ಇದೆ ಜಗತ್ತಿನ ಎಲ್ಲ ಕಡೆ ಹೀಗೆ ಆಗೋದು ಅದೃಷ್ಟವಶಾತ್ ಈಗ ಸ್ವಲ್ಪ ಕಡಿಮೆ ಆಗಿದೆ ನಾವು ಬೆಳೀತಾ ಇದ್ದಾಗಲೂ ಪ್ರತಿದಿನ ಶಾಲೆಯಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ನಿಮಗೆ ಒದೆ ಬಿದ್ದೇ ಬೀಳೋದು ನೀವು ಒಂದು ಮಗುನ ಯಾಕೆ ಹೊಡಿತಿದ್ದೀರಾ ಒಂದೇ ಕಾರಣ ಅವರು ನಿಮಗಿಂತ ಚಿಕ್ಕವರು ಅಂತೆಲ್ಲ ನುಡಿಗಟ್ಟೆಗಳಿವೆ ನಿಮಗೇನೋ ಚೆನ್ನಾಗಿ ಗೊತ್ತು ಅಂತ ಅವರನ್ನು ಹೊಡೀತಿಲ್ಲ ನೀವು ವಿಕಾಸವಾಗಿ ಬಿಟ್ಟಿದ್ದೀರಿ ಅವ್ರಿನ್ನೂ ವಿಕಾಸ ಆಗಿಲ್ಲ ಅದಕ್ಕೆ ಸ್ಪೀಡ್ ಮಾಡೋಕ್ಕೆ ದೊಡ್ಡಲಿ ಹೊಡೀತಿಲ್ಲ ಕೇವಲ ಅವರು ನಿಮಗಿಂತ ಚಿಕ್ಕವರು ಅವರು ಬೆಳೆದ ಮೇಲೆ ಯಾಕೆ ಹೊಡೆಯಲ್ಲ ಈಗ ನಿಮಗೆ ಪರಿಣಾಮ ಗೊತ್ತು ಅದೇ ರೀತಿ ಅವರು ಯಾರನ್ನೋ ಹೊಡಿತಿರೋದು ಅವರು ಮಹಿಳೆ ಅಂತ ಅಲ್ಲ ಅವರು ದೈಹಿಕವಾಗಿ ವೀಕ್ ಅಂತ ಹೊಡಿತಿರೋದು ಗಂಡಸಿಗೆ ಹೋಲಿಸಿದರೆ ಸ್ವಲ್ಪ ಸಣ್ಣ ಮತ್ತು ವೀಕ್ ಸಾಮಾನ್ಯವಾಗಿ ನಿಮಗಿಂತ ವೀಕ್ ಆಗಿರೋರನ್ನು ಶೋಷಣೆ ಮಾಡೋದು ದೈಹಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೇ ರೀತಿಯಲ್ಲಿ ನೀವು ಸ್ವಲ್ಪ ವೀಕ್ ಆಗಿದ್ದರೆ ನಿಮ್ಮನ್ನು ತಳ್ಳಾಡ್ತಾರೆ ಏನೋ ಒಂದು ಸರ್ತಿ ನಾನು ಮಲೆನಾಡಿನಲ್ಲಿ ಶಿವಮೊಗ್ಗದ ಹತ್ತಿರ ಒಂದು ಜನರ ಸಭೆ ಇತ್ತು ಪಶ್ಚಿಮ ಘಟ್ಟಗಳಲ್ಲಿ ಅಲ್ಲೊಂದು ಕ್ಯಾಂಪ್ ಇತ್ತು ಬಹಳ ಹಿಂದೆ ನಾನು ಹೇಳ್ತಿರೋದು ಯೋಗ ಕಾರ್ಯಕ್ರಮ ನಡೀತಿತ್ತು ಅಲ್ಲಿಗೆ ಬಂದು ಒಂದು ದಿನ ಇರಬೇಕು ಅಂದಿದ್ದರು ನಾನು ಹೋದೆ ನನ್ನ ಪ್ರಯಾಣ ಆವಾಗೆಲ್ಲ ಮೋಟಾರ್ ಬೈಕೇ ಆಗಿರ್ತಿತ್ತು ಆ ಕಾಲದಲ್ಲಿ ಇನ್ನೂರೈವತ್ತು ಸಿ ಸಿಂಗಲ್ ಸ್ಟ್ರೋಕ್ ಮೆಷಿನ್ ಒಂದು ದೊಡ್ಡ ಮೋಟಾರ್ ಸೈಕಲ್ ಈಗ ನನ್ನ ಹತ್ರ ಇರೋದ್ರ ಪಕ್ಕ ಅದನ್ನು ನಿಲ್ಲಿಸಿದರೆ ಅದು ಜೋಕು ತರಹ ಕಾಣುತ್ತೆ ಆದರೆ ಅವತ್ತು ಅದು ದೊಡ್ಡ ಬೈಕ್ ತೀರಾ ಫಾಸ್ಟ್ ಬೈಕ್ ರಸ್ತೆಯಲ್ಲಿ ನಾನು ಅಲ್ಲಿಗೆ ಹೋದೆ ಅಲ್ಲಿ ಸೇವೆ ಮಾಡ್ತಿದ್ದವರು ಇನ್ನೂ ಕೆಲವರು ಇದ್ದರು ಒಂದು ಲೂನಾದಲ್ಲಿ ಆಗ ಒಂದು ಸಣ್ಣ ಮೆಷಿನ್ ಇತ್ತು ಲೂನಾ ಕೈನೆಟಿಕ್ ಆ ಲೂನ ಮೇಲೆ ಈ ವ್ಯಕ್ತಿ ತರಕಾರಿ ತರಕ್ಕೆ ದೂರದ ಜಾಗಕ್ಕೆ ಎಲ್ಲೋ ಹೋಗಿ ಬರ್ತಿದ್ದಾರೆ ಈ ಜಾಗ ಕಾಡಲ್ಲಿ ಎಲ್ಲೋ ಮೂಲೆಯಲ್ಲಿ ಈ ಚೀಲ ಎಲ್ಲ ಹಾಕ್ಕೊಂಡು ಬರ್ತಿದ್ರು ಅಲ್ಲಿ ಹೋಗ್ತಿದ್ದ ಯಾವುದೋ ಟ್ರಕ್ ಅವರನ್ನು ರಸ್ತೆಯಿಂದ ತಳ್ಳಿಬಿಡ್ತು ಬಿದ್ದರು ಸ್ವಲ್ಪ ಡ್ಯಾಮೇಜ್ ದೊಡ್ಡದಲ್ಲ ಚರ್ಮ ಕಿತ್ತು ಹೋಗಿತ್ತು ಮೂಳೆಗಳೆಲ್ಲ ಅಲ್ಲಿಗೆ ಬಂದವರು ಏನಾಯಿತು ಅಂತ ಹೇಳ್ತಿದ್ದರು ನನಗೆ ಪವರ್ ಇರಲಿಲ್ಲ ಅವರು ನನ್ನನ್ನು ಹೀಗೆ ತಳ್ಳಿದರು ರಸ್ತೇಲಿ ನಿಮಗೆ ಯಾವಾಗಲೂ ಸ್ವಲ್ಪ ಪವರ್ ಇರಬೇಕು ನಾನು ಹೇಳಿದೆ ರಸ್ತೆಯಲ್ಲಿ ಅಷ್ಟೇ ಅಲ್ಲ ಇಲ್ಲೇ ಆದರೂ ನಿಮಗೆ ಪವರ್ ಇಲ್ಲದಿದ್ದರೆ ನಿಮ್ಮನ್ನು ತಳ್ಳಾಡ್ತಾರೆ ದುರದೃಷ್ಟ ಪ್ರಪಂಚ ಹೀಗಾಗಿದೆ ಇದರಿಂದ ಇದರಿಂದಾನೇ ಅಧ್ಯಾತ್ಮ ಆವರಣ ತುಂಬ ಮುಖ್ಯ ಜನರನ್ನು ಅವರ ಶಕ್ತಿಯಿಂದ ನೋಡಲ್ಲ ಜನರನ್ನು ಅವರ ಶಕ್ತಿಯಿಂದ ನೋಡಲ್ಲ ದೈಹಿಕ ಹಣಕಾಸು ಅಂತ ಬೇರೆ ಏನೋ ಶಕ್ತಿ ನೋಡಲ್ಲ ಅವರೇನಿದ್ದಾರೋ ಅಷ್ಟಕ್ಕೆ ಅವರಿಗೆ ಬೆಲೆ ಕೊಡ್ತಾರೆ ನಾವು ಅಂಥ ಸಮಾಜನೇ ಕಟ್ಟಬೇಕು ಮನೆ ಒಳಗಿನ ಈ ಹಿಂಸಾಚಾರ ನನಗೆ ಗೊತ್ತು ತುಂಬ ಜನ ಅದನ್ನು ಗಂಡಸು ಹೆಂಗಸು ಸಮಸ್ಯೆ ಅಂತ ಸರಿಪಡಿಸೋಕ್ಕೆ ಪ್ರಯತ್ನಿಸ್ತಿದ್ದಾರೆ ಅದು ಗಂಡಸು ಹೆಂಗಸು ಸಮಸ್ಯೆ ಅಲ್ಲ ಇದು ಗಂಡಸು ವರ್ಸಸ್ ಎಲ್ಲದು ಸಮಸ್ಯೆ ನಿಮಗಿಂತ ಏನೇ ಚಿಕ್ಕದಾದರೂ ತುಂಬ ಚಿಕ್ಕದಾದರೆ ಹೊಸಗೆ ಹಾಕ್ತೀರಾ ಸ್ವಲ್ಪ ದೊಡ್ಡದಾದರೆ ಕಲ್ಲು ಹೊಡಿತೀರಾ ಇನ್ನು ಸ್ವಲ್ಪ ದೊಡ್ಡದಾದರೆ ದೊಣ್ಣೆ ತಗೊಂಡು ಬಡಿತೀರಾ ಏನಾದರೂ ಸರಿ ಜನ ಏನು ಕಂಡ್ರು ಅದನ್ನೆಲ್ಲ ಶೂಟ್ ಮಾಡ್ತಾನೆ ಯಾಕೆ ಹೋದರು ಕಾಡು ಪ್ರಾಣಿಗಳು ಮತ್ತು ಅಂಥವು ಯಾವಾಗಲೂ ಆಹಾರಕ್ಕಲ್ಲ ಬದುಕು ಉಳಿಯೋಕ್ಕೆ ಕೊಂದಿದ್ರೆ ಅದು ಬೇರೆ ವಿಚಾರ ಬಹಳ ಪ್ರಾಣಿಗಳನ್ನು ಶೂಟ್ ಮಾಡಿದ್ದು ಕೇವಲ ರಂಜನೆಗಾಗಿ ಯಾಕಂದರೆ ಅವು ತಿರುಗಿ ನಿಮ್ಮನ್ನು ಶೂಟ್ ಮಾಡೋಕ್ಕಾಗಲ್ಲ ನೀವು ಕೋಣನ್ನು ಶೂಟ್ ಮಾಡ್ತೀರಾ ಅದು ತಿರುಗಿ ನಿಮ್ಮನ್ನು ಶೂಟ್ ಮಾಡೋಕ್ಕಾಗಲ್ಲ ಮಕ್ಕಳನ್ನು ಹೊಡಿತೀರಿ ಅವ್ರಿಗೆ ವಾಪಸ್ ಹೊಡೆಯೋಕ್ಕಾಗಲ್ಲ ಮಹಿಳೆನ ಹೊಡಿತೀರಿ ಅವಳು ತಿರುಗಿಸಿ ನಿಮಗೆ ಹೊಡೆಯೋಕ್ಕಾಗಲ್ಲ ಇದು ಎಲ್ಲ ಕಡೆ ಹೀಗೆ ಇದೆ ಆದರೆ ಇವತ್ತು ಮಹಿಳೆಗೆ ಆಯ್ಕೆಗಳಿವೆ ಇದು ಸಮಯ ಆಯ್ಕೆಗಳನ್ನು ಮಾಡೋದಕ್ಕೆ ನಾವು ಎಲ್ಲವನ್ನೂ ಸರಿಪಡಿಸೋಕ್ಕಾಗಲ್ಲ ಎಲ್ಲರೂ ಮಕ್ಕಳಿರೋರು ಹೆಣ್ಣು ಮಗುವಿನ ಸಬಲೀಕರಣ ಮಾಡೋದು ತುಂಬಾ ಮುಖ್ಯ ಎಂಪವರ್ಮೆಂಟ್ ಸಬಲೀಕರಣ ಅಂದರೆ ಅವಳೇ ಶೋಷಣೆಗೆ ಇಳಿಬಾರದು ನಾಳೆಯಿಂದ ಸಬಲೀಕರಣ ಅಂದರೆ ನಿಮಗೆ ಯಾರನ್ನು ಶೋಷಣೆ ಮಾಡೋ ಅವಶ್ಯಕತೆಯೇ ಇರಲ್ಲ ಅದು ಸಬಲೀಕರಣ ಒಂದು ಮನುಷ್ಯ ಜೀವ ನಿಜವಾಗಿಯೂ ಸಬಲವಾಗೋದು ಯಾವಾಗ ಅಂದರೆ ನಾನಿಲ್ಲಿ ಕೂತ್ರೆ ನನ್ನಷ್ಟಕ್ಕೆ ನಾನು ಅದ್ಭುತವಾಗಿರಬೇಕು ನನ್ನ ಕೆಳಗೆ ಹತ್ತು ಜನರು ಇರಬೇಕಾಗಿಲ್ಲ ನಾನು ಗ್ರೇಟ್ ಅಂತ ಅನಿಸಕ್ಕೆ ಇದು ಸಬಲೀಕರಣ ಈ ಸಬಲೀಕರಣ ಆಗಬೇಕು ಅಂತಾದರೆ ನೀವು ಅಧ್ಯಾತ್ಮ ಪ್ರಕ್ರಿಯೆ ಕಡೆ ನೋಡಬೇಕು ಇಡೀ ಪ್ರಪಂಚ ಅಧ್ಯಾತ್ಮ ಪ್ರಕ್ರಿಯೆ ಮೇಲ್ನೋಡೋದು ಕೆಳಗೆ ನೋಡೋದು ಅಲ್ಲ ಅದು ಒಳಮುಖರಾಗೋದು ನಮ್ಮ ಸಾರಭೂತ ಸ್ವರೂಪವನ್ನು ಸ್ಪರ್ಶಿಸೋದು ನಾವು ಅದನ್ನು ಸ್ಪರ್ಶಿಸದಿದ್ದರೆ ನಾವು ಬೇರೆ ಎಲ್ಲ ಪ್ರಾಣಿಗಳ ಹಾಗೆ ಒಂದಿನ ಹೀಗಾಯಿತು ಕಾಡಲ್ಲಿ ಸಿಂಹ ನಡ್ಕೊಂಡು ಹೋಗ್ತಿತ್ತು ಕೌಟುಂಬಿಕ ಹಿಂಸಾಚಾರದ ದೃಶ್ಯದ ಗಂಡಸಿನ ಥರ ಫೀಲ್ ಮಾಡ್ತಿತ್ತು ಸ್ವಲ್ಪ ಸೆಟ್ಕೊಂಡು ನಡೀತಿತ್ತು ಒಂದು ನರಿನ ನೋಡ್ತು ಅದನ್ನು ಹಿಡಿತು ಏಯ್ ಕಾಡಿನ ರಾಜ ಯಾರು ನರಿ ಹೇಗೆ ಗೊತ್ತಲ್ಲ ಓ ನನ್ನ ದೊರೆ ನೀವು ಬರೀ ಕಾಡಿನ ರಾಜ ಅಲ್ಲ ಜಗತ್ತಿಗೆ ನೀವು ರಾಜ ಇನ್ನೂ ಸ್ವಲ್ಪ ಉಬ್ಬಿ ಹೋಯಿತು ಸಿಂಹ ಮತ್ತೆ ಸುಳಿದಾಡುತ್ತಿತ್ತು ಚಿರತೆ ನೋಡ್ತು ಅದನ್ನು ಹಿಡಿತು ಕಾಡಿನ ರಾಜ ಯಾರು ಚಿರತೆ ನಡಿಗೆ ಹೋಯಿತು ಅದು ಸಿಂಹಕ್ಕೆ ಸಾಟಿಯೇ ನೀವೇ ಕಾಡಿನ ರಾಜ ಅದರಲ್ಲಿ ಎರಡು ಮಾತೇ ಇಲ್ಲ ನನಗೆ ಎರಡು ಆಯ್ಕೆ ಇದ್ದಿದ್ರೆ ಅದು ನೀವು ಮತ್ತು ನೀವೇ ಸಿಂಹಕ್ಕೆ ತೀರಾ ಹಮ್ಮು ಬಂತು ಒಂದು ಚಿರುತೆ ಕೂಡ ನನ್ನೆದುರು ನಡುಗುತ್ತಿದೆ ಸ್ವಲ್ಪ ಮುಂದೆ ಪೊದೆ ಮುರಿದಿತ್ತು ಒಂದು ದೊಡ್ಡ ಸಲಗ ಕಾಣಿಸ್ತು ಘರ್ಜಿಸಿ ಕೇಳ್ತು ಕಾಡಿನ ರಾಜ ಯಾರು ಸಲಗ ಒಂದು ಮಾತೂ ಆಡದೆ ಸೊಂಡಿಲಲ್ಲಿ ಸಿಂಹನ್ನ ಸುತ್ತಿ ಹಿಡಿದು ಸುತ್ತ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿತು ಬೆನ್ನು ಕೆಟ್ಟದಾಗಿ ನೋಯ್ತಿತ್ತು ನೀನು ನನಗೆ ಸುಮ್ಮನೆ ಹೇಳಿದ್ರಾಗಿತ್ತು ಸಲಗ ಹೇಳ್ತು ಆದರೆ ನಾನು ನನ್ನ ಪಾಯಿಂಟ್ ಹೇಳಬೇಕಾಗಿತ್ತು ಈ ಸಮಸ್ಯೆ ಎಲ್ಲೇ ನೀವು ನಿಮಗಿಂತ ಸ್ವಲ್ಪ ದೈಹಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ವೀಕ್ ಆಗಿರೋರು ಕಂಡರೆ ಅವರನ್ನು ತೊಳೆದು ಹಾಕೋದು ಇದು ತೀರಾ ಮೃಗೀಯ ಇಟ್ಸ್ ಓಕೆ ಫಾರ್ ದ ಆನಿಮಲ್ ಕಿಂಗ್ಡಮ್ ನಾಟ್ ಓಕೆ ಫಾರ್ ಹ್ಯೂಮನ್ ಬೀಂಗ್ಸ್ ಅದು ಪ್ರಾಣಿ ಪ್ರಪಂಚಕ್ಕೆ ಸರಿ ಮನುಷ್ಯರಿಗೆ ಸರಿಯಲ್ಲ ಯೋಗ ಯೋಗ ಯೋಗೇಶ್ವರ भूत भूत भूतेश्वराय कालकालकालेश्वराय शिव शिव सर्वेश्वराय शम्भ शम्भ महा <mah>